ಎಲ್ರಿಗೂ ನಮಸ್ಕಾರ. ವಾಲ್ಕನ್ ವಿಲಿಯಮ್ಸ್ ಅಂತ ಏನ್ ಕರೀತಾರಂದ್ರೆ, ಅವರು ದೊಡ್ಡ ಸೆಟ್ ಕೊಟ್ಬಿಟ್ಟು ಚೆನ್ನಾಗಿ ಶೂಟ್ ಮಾಡಬೇಕು ಅಂದ್ರೆ ಆಬ್ವಿಯಸ್ಲಿ ಲೈಟ್ ಹಾಕ್ಲೇಬೇಕಾಗುತ್ತೆ. ಚಿಕ್ಕದಾಗಿ ಮಾಡೋದಾದ್ರೆ ಪರವಾಗಿಲ್ಲ, ಒಂದೆರಡು ಲೈಟ್ ಇಟ್ಕೊಂಡು ಏನೋ ಮಾಡಬಹುದು. ಅಷ್ಟು ದೊಡ್ಡ ಸೆಟ್ಗೆ ಹಾಕ್ಬೇಕಂದ್ರೆ ಲೈಟ್ ತುಂಬಿಸ್ಲೇಬೇಕಾಗುತ್ತೆ, ನೈಟ್ ಆಗ್ಲಿ ಡೇ ಆಗ್ಲಿ ಏನಾದ್ರು ಮಾಡೋದ್ರೆ. ಅದಕ್ಕೋಸ್ಕರ ಜಾಸ್ತಿ ಲೈಟ್ ತಗೊಳ್ತೀನಿ, ಒಂದು 15 ಜನರೇಟರ್ 20 ಜನರೇಟರ್ ತಗೊಳ್ತೀನಿ, ಅಷ್ಟು ಲೈಟ್ ಹಾಕ್ತೀನಿ. ಅದಕ್ಕೆ ವಾಲ್ಕನ್ ಜಸ್ಟ್ 15 ಜಸ್ಟ್ 15. ಸೊ ಹಂಗಾಗಿ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗ್ಬಾರ್ದು ಒಂದು ಎಲ್ಲ ಇರುತ್ತೆ ಸರ್. ಅದೇ ರೀತಿ ಈ ಸಿನಿಮಾನು ಅದೇ ತರನೇ. ನನಗೆ ಜಾಸ್ತಿ ಯೂನಿಟ್ ಯೂಸ್ ಮಾಡ್ತೀನಿ ಅಂತಲ್ಲ, ಬಟ್ ಎಲ್ಲ ಟೆಕ್ನಿಷಿಯನ್ಸ್ ಇರೋದ್ರಿಂದ ಅವ್ರು ನನ್ನ ಚೂಸ್ ಮಾಡಿದಾರಿಂದ ಅವ್ರ ಡೈರೆಕ್ಷನ್ ಅಲ್ಲೇ ನಾವು ಹೋಗ್ತಾ ಇದ್ದೀನಿ ಸರ್. ಬಟ್ ಡೆಫಿನೆಟ್ಲಿ ಒಳ್ಳೆ ಔಟ್ಪುಟ್ ಬರುತ್ತೆ. ಎಂಟೈರ್ ಟೀಮು ಸಿನಿಮಾ ಆದ್ಮೇಲೆ ಮಾತಾಡಿದಾಗ ಅದ್ರ ಔಟ್ಪುಟ್ ನೋಡಿ ನೀವೇ ಹೇಳ್ತೀರಾ ಸರ್. ಶಾಖ ಜಾಸ್ತಿ ಇರುತ್ತೆ ಸರ್, ಯಾರು ಆರ್ಟಿಸ್ಟ್ ಮುಂದೆ ನಿಂತ್ಕೊಳಕಾಗಲ್ಲ. ನೀವು ಲೈಟ್ ಹಾಕ್ತೀನಿ ಅಂತ ಹೇಳಿದ್ರೆ ಒಂದ್ ಆರ್ಟಿಸ್ಟ್ ಹತ್ರ ಒಂದ್ 4 ಲೈಟ್ ಇಡಬಹುದು, 40 ಲೈಟ್ ಇಟ್ಟರೆ ಅದೇ ಸಮಸ್ಯೆ ಸರ್. ಅದೇ 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 ಸರ್. ಅದೇ ಸರ್, ಸಿನಿಮಾ ಕಥೆ ತುಂಬಾ ಚೆನ್ನಾಗಿದೆ ಸರ್. ಮೇಕಿಂಗ್ ವೈಸ್ ಎಲ್ಲ ಟೋಟಲ್ ಆಗಿ ಅವರು ಏನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೋ ಅದಕ್ಕೆಲ್ಲ ನಮ್ಗೆ ಕಂಡಕ್ಟ್ ಪ್ರಿಪೇರ್ ಆಗಿ ಅವರು ಡೈರೆಕ್ಷನ್ ಆ ಟೀಮ್ ಅಲ್ಲೇ ಎಲ್ಲ ಕಲಾವಿದರು ಮತ್ತೆ ಟೆಕ್ನಿಷಿಯನ್ಸ್ ಮತ್ತೆ ರವಿ ಸರ್ ಬಂದ್ಬಿಟ್ಟು ನನಗೆ ನನ್ನ ನೆಗೆಟಿವ್ ಟೈಮ್ ಅಲ್ಲಿ ನಾನ್ ಕೆರಿಯರ್ ಅಲ್ಲಿ ಕಾಲಿಟ್ಟ ಫಸ್ಟ್ ಸಿನಿಮಾದಲ್ಲಿ ಫಸ್ಟ್ ಡೇ ಶೂಟಿಂಗ್ ಅಲ್ಲಿ ನೆಗೆಟಿವ್ ಶೂಟ್ ಮಾಡ್ಬೇಕಾದ್ರೆ ಮಾಸ್ಟರ್ ನನಗೆ ಮಾಸ್ಟರ್ ನನ್ನ ಸಿನಿಮಾಗೆ ಫೈಟ್ ಮಾಸ್ಟರ್ ಆಗಿದ್ದು. ಸೊ ಇವತ್ತು ಅವ್ರ ಪ್ರೊಡಕ್ಷನ್ ಕೆಲಸ ಮಾಡ್ತಿರೋದಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಡೈರೆಕ್ಟರ್ ಬಗ್ಗೆ ಅಂತೂ ಏನ್ ಹೇಳಕ್ಕಾಗಲ್ಲ ಸರ್, ಯಾಕಂದ್ರೆ ಅವ್ರದ್ದು ಒಂದೊಂದು ಸೀನ್ ಎಕ್ಸ್ಪ್ಲನೇಷನ್ ಯಾವಾಗ ಏನ್ ಕೇಳಿದ್ರು ರಾತ್ರಿ 12 ಗಂಟೆಗೆ ಫೋನ್ ಮಾಡಿ 2 ಗಂಟೆಗೆ ಫೋನ್ ಮಾಡಿ ತಲೆದಿಂದ ಇರ್ತೀನಿ. ಬಟ್ ಆದ್ರೆ ಎಲ್ಲದಕ್ಕೂ ಕ್ಲೀನ್ ಆಗಿ ಎಲ್ಲ ರೀತಿನೂ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಸ್ಕೆಡ್ಯೂಲ್ ಅಲ್ಲಿ ಹೇಗೆ ಆಯ್ತು. ಕತೆ ಅಷ್ಟು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಇಲ್ಲಾಂದ್ರೆ ಯಾವ್ದೇ ಕಾರಣಕ್ಕೂ ನಾನು ಯಾವ್ದೇ ಸಿನಿಮಾನು ಕತೆ ಕೇಳಿದಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಬಟ್ ಐ ಲವ್ ಇಟ್ ರವಿ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್ ಥ್ಯಾಂಕ್ ಯು ಸೋ ಮಚ್, ನಮ್ ಟೀಮ್ ಅಲ್ಲಿ ಇರೋದಕ್ಕೆ. ರಾಜ್ ಸರ್, ಮೇಡಮ್, ಎಲ್ಲರಿಗೂ ಥ್ಯಾಂಕ್ಸ್. ಸುರೇಶ್ ಸರ್ ತುಂಬಾ ಥ್ಯಾಂಕ್ ಯು. ಸೊ ಎಲ್ಲ ಜೊತೆ ಇರೋದ್ರಿಂದ ನನಗೆ ಆಬ್ವಿಯಸ್ಲಿ ಇನ್ನೇನು ಹೇಳಿ ಬೇರೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸಿನಿಮಾ. ಥ್ಯಾಂಕ್ ಯು.